ನಮಸ್ಕಾರ ವೀಕ್ಷಕರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಆಸ್ ಯೂಶುವಲ್ ರಾತ್ರಿ 8 ಗಂಟೆ ಆಯ್ತು. ಕನ್ನಡ ನಾಡಿಯಲ್ಲಿ ಕರ್ನಾಟಕದ ಸುದ್ದಿ ಸಮಾಚಾರಗಳನ್ನ ಹೊತ್ಕೊಂಡು ನಾನು ನಿಮ್ ಮುಂದೆ ಹಾಜರಾಗಿದ್ದು ಆಯ್ತು. ಮಹಾಮಳೆಗೆ ತತ್ತರಿಸಿ ಈಗ ತಮ್ಮ ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡುವಷ್ಟರಲ್ಲೇ ಕೊಡವರಿಗೆ ಮತ್ತೆ ರಣಚಂಡಿ ಮಳೆ ಆತಂಕವನ್ನ ಹುಟ್ಟಿಸಿದೆ. ಕೆಲ ದಿನಗಳಿಂದ ರಿಲೀಫ್ ಕೊಟ್ಟಿದ್ದ ಮಳೆರಾಯ ಇವತ್ತು ಮತ್ತೆ ಆರ್ಭಟಿಸಿದ್ದಾನೆ. ಒಂದ್ ಕಡೆ ಕೊಚ್ಚಿ ಹೋದವರಿಗೆ ಶೋಧ ಕಾರ್ಯ, ಇನ್ನೊಂದ್ ಕಡೆ ನಿರಾಶ್ರಿತರ ಗೋಳು ಹೇಳ ತೀರದಾಗಿದೆ. ಮತ್ತೇನು ಸಮಸ್ಯೆ ಉಂಟಾಗಿದೆ ನೋಡ್ಕೊಂಬನೆ. ಕೊಡವರ ಗಾಯದ ಮೇಲೆ ಬರೆ, ಮತ್ತೆ ಮಹಾಮಳೆಯ ಮುನ್ಸೂಚನೆ. 4 ದಿನಗಳಿಂದ ತನ್ನ ಪ್ರತಾಪಕ್ಕೆ ಬ್ರೇಕ್ ಹಾಕಿದ್ದ ವರುಣರಾಯ ಮತ್ತೆ ಕೊಡಗಿನ ಹಲವೆಡೆ ಅಬ್ಬರಿಸಲು ಶುರು ಮಾಡಿದ್ದಾನೆ. ಮಡಿಕೇರಿಯಲ್ಲಿನ ಘಟ್ಟಭಾಗಗಳಲ್ಲಿ ಅಧಿಕ ಮಳೆಯಾಗ್ತಾ ಇದ್ದು ಜನರಲ್ಲಿ ಮತ್ತಷ್ಟು ಆತಂಕ ಹುಟ್ಟಿಸಿದೆ. ಇಂದಿನಿಂದ ಆಗಸ್ಟ್ 29ರವರೆಗೂ ಮಳೆ ಮುಂದುವರೆದಿದ್ದು ಸುಮಾರು 22 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ತಜ್ಞರು ತಿಳಿಸಿದ್ದಾರೆ. ಇಂದು ಮಡಿಕೇರಿಯ ಮೈತ್ರಿ ಭವನದಲ್ಲಿರುವ ನಿರಾಶ್ರಿತ ಶಿಬಿರಕ್ಕೆ ಮುರುಘಾ ಶರಣರು ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿ ಮಕ್ಕಳ ಶಿಕ್ಷಣ ಬಗ್ಗೆಯೂ ಮಾತನಾಡಿದ್ದಾರೆ. ನಿರಾಶ್ರಿತ ಆಗಿರತಕ್ಕಂಥದ್ದು ತುಂಬಾ ದುಃಖದ ವಿಚಾರ. ನಿರಾಶ್ರಿತ ಆಗಿರ್ತಕ್ಕಂಥವರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ಯಾವ ಮಕ್ಕಳಿಗೆ ಅವರಿಗೆ ವಿದ್ಯಾರ್ಜನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಮಡಿಕೇರಿ ಜಿಲ್ಲೆಯಲ್ಲಿ ಇರುವಂತಹ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ರೆ ಅವರ ವಿದ್ಯಾರ್ಜನೆಯನ್ನ ಮಾಡಿಸಲಾಗ್ತಾ ಇದೆ ಎನ್ನುವಂತಹದ್ದು. ಇನ್ನು ಬ್ರಾಹ್ಮಣ ಸಮುದಾಯ ಭವನದಿಂದ ನಿರಾಶ್ರಿತರನ್ನ ಸ್ಥಳಾಂತರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಸ್ಥಳಾಂತರ ಮಾಡದಂತೆ ಜಿಲ್ಲಾಧಿಕಾರಿಗಳ ಬಳಿ ಅಳಲು ತೋಡಿಕೊಳ್ಳಲಾಗಿದೆ. ಮನುಷ್ಯರ ಅಳಲು ಒಂದಡಿಯಾದರೆ ತಿನ್ನಲು ಏನೂ ಇಲ್ಲದೆ ಮೂಕ ಪ್ರಾಣಿಗಳು ಒದ್ದಾಡ್ತಾ ಇವೆ. ಇವುಗಳ ಆರೈಕೆಗಾಗಿ ಸಿಂಗಾಪುರ್ನಿಂದ ಮಡಿಕೇರಿಗೆ ಬಂದು ಮಹಿಳೆಯೊಬ್ಬರು ಹಳ್ಳಿ ಹಳ್ಳಿಗೆ ಹೋಗಿ ಜೀಪ್ನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಪೂರೈಸುತ್ತಿದ್ದಾರೆ. ಹನ್ನೆರಡು ದಿನ ಕಳೆದರೂ ಪತ್ತೆಯಾಗಿಲ್ಲ ಗಿಲ್ಬರ್ಟ್ ಶವ. ಗರುಡ ಫೋರ್ಸ್ ಎಸ್ಟಿಆರ್ಎಫ್ನಿಂದ ಮುಂದುವರೆದ ಶೋಧ. ಹನ್ನೆರಡು ದಿನಗಳ ಹಿಂದೆ ಮುಣ್ಣಂಗೇರಿಯಲ್ಲಿ ಜಲಪ್ರಳಯಕ್ಕೆ ತುತ್ತಾಗಿ ನಾಪತ್ತೆಯಾಗಿದ್ದ ಗಿಲ್ಬರ್ಟ್ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ದಟ್ಟಣೆಯ ಮಂಜು ಇರೋ ಕಾರಣ ಡ್ರೋನ್ನಿಂದ ಮೃತದೇಹ ಹುಡುಕಲು ಅಸಾಧ್ಯವಾಗಿದ್ದು ಇಂದು ಗರುಡ ಫೋರ್ಸ್ ಎಸ್ಟಿಆರ್ಎಫ್ ಎಮರ್ಜೆನ್ಸಿ ಸರ್ವಿಸಸ್ ತಂಡ ಶೋಧ ಕಾರ್ಯದಲ್ಲಿ ನಿರತವಾಗಿದೆ. ಕೊಡಗು ಪುನರ್ ನಿರ್ಮಾಣಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ನೇತೃತ್ವದ ತಂಡ ಅಧ್ಯಯನ ನಡೆಸಲು ಮುಂದಾಗಿದೆ. 10 ದಿನಗಳಲ್ಲಿ ಅಧ್ಯಯನ ನಡೆಸಿ ಮೊದಲು ರಸ್ತೆ ದುರಸ್ತಿ, ಮನೆ ನಿರ್ಮಾಣ, ಸಂಪೂರ್ಣ ಹಾನಿಯ ವರದಿಯನ್ನ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನ 25 ತಜ್ಞರ ತಂಡ ಸಿಎಂ ಕುಮಾರಸ್ವಾಮಿಗೆ ನೀಡಲು ಮುಂದಾಗಿದೆ. ಈ ನಡುವೆ ನನ್ನ ಕನಸಿನಲ್ಲಿ ಕೊಡಗು ಬಂದಿತ್ತು, ಅಲ್ಲಿ ಭಾರಿ ನಷ್ಟವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೊಡಗನ್ನು ಕಟ್ಟುವ ಕೆಲಸ ಮಾಡಬೇಕಿದೆ ಅಂತ ಹಿರಿಯ ಸಾಹಿತಿ ಪಾಟೀಲ್ ಪುಟ್ಟಪ್ಪ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನೊಂದ್ ಕಡೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಸುರಿತಾ ಇರೋ ಮಳೆಯಿಂದಾಗಿ ಮತ್ತ ಹಲವೆಡೆ ಗುಡ್ಡ ಕುಸಿದಿದೆ. ಎಡಕುಮರೇರಿಯ 72ನೇ ಮೈಲಿಗಲ್ಲು ಬಳಿ ಗುಡ್ಡ ಕುಸಿತವಾಗಿದ್ದು ರೈಲು ಸಂಚಾರ ಬಂದಾಗಿದೆ. ರೈಲ್ವೆ ಅಧಿಕಾರಿಗಳು ಮಣ್ಣು ತೆರವನ್ನ ಮಾಡುತ್ತಿದ್ದಾರೆ. ಈ ನಡುವೆ ಚಿಕ್ಕಮಗಳೂರಿನಲ್ಲಿ ಸಣ್ಣದಾಗಿ ಮಳೆ ಬಂದಿದೆ. ಇನ್ನು ಮಹಾರಾಷ್ಟದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಗೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಮೈದುಂಬಿ ಹರಿತಾ ಇದೆ. ಅಲ್ಲದೆ ಉಜನಿ ಜಲಾಶಯದಿಂದ 35,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದು ಸಿಂದಗಿ ತಾಲೂಕಿನ ತಾರಾಪುರ ಗ್ರಾಮ ಜಲಾವೃತವಾಗಿದೆ. ಹೀಗಾಗಿ ಆತಂಕದಲ್ಲೇ ತಾರಾಪುರ ಗ್ರಾಮಸ್ಥರು ಕಾಲ ಕಳೀತಾ ಇದ್ದಾರೆ. ಇದು ಮಳೆ ಕತೆ ಆದ್ರೆ ಮುಂದಿನ ಸ್ಟೋರಿ ನೋಡೋದಾದ್ರೆ, ಕರ್ನಾಟಕದ ಗ್ರಾಮವೊಂದರ ಮೇಲೆ ತೆಲಂಗಾಣದ ಕಣ್ಣು ಬಿದ್ದಿದೆ. ತಮ್ಮ ರಾಜ್ಯಕ್ಕೆ ಸ್ವಾಗತ ಕೋರೋ ಬೋರ್ಡ್ ಅನ್ನ ಕರ್ನಾಟಕಕ್ಕೆ ಸೇರಿದ ಜಾಗದಲ್ಲೇ ಹಾಕಿದ್ದಾರೆ. ಹಾಗಾದ್ರೆ ಆ ಗ್ರಾಮ ಯಾವುದು, ಅತಿಕ್ರಮಣ ಹೇಗಾಯ್ತು ಅಂತ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕದ ಗ್ರಾಮದ ಮೇಲೆ ತೆಲಂಗಾಣ ಕಣ್ಣು. ಗ್ರಾಮ ಬಿಟ್ಟುಕೊಡಲು ಸಿದ್ಧರಾತ್ರ ಅಧಿಕಾರಿಗಳು. ಇತ್ತೀಚೆಗಷ್ಟೇ ಪ್ರತ್ಯೇಕ ರಾಜ್ಯ ಮಾಡಿಕೊಂಡಿರುವ ತೆಲಂಗಾಣ ನಮ್ಮ ರಾಜ್ಯದ ಗ್ರಾಮವೊಂದರ ಮೇಲೆ ಕಣ್ಣು ಹಾಕಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಿವರಾಮಪುರ ಗ್ರಾಮದ ಗಡಿ ದಾಟಿ ಒಳಗೆ ಬಂದಿದೆ. ಸುಮಾರು 200 ಮೀಟರ್ ಗಡಿ ದಾಟಿ ಬಂದಿದ್ದು ತೆಲಂಗಾಣಕ್ಕೆ ಸ್ವಾಗತ ಎಂಬ ನಾಮಫಲಕ ಹಾಕಿದೆ. ಶಿವರಾಮಪುರದ ಬಳಿ ಪುಟ್ಟ ಹಳ್ಳವಿದ್ದು ಅದೇ ಎರಡು ರಾಜ್ಯಗಳನ್ನು ವಿಭಾಗಿಸುತ್ತದೆ. ಒಂದರ್ಥದಲ್ಲಿ ಅದೇ ಹಳ್ಳ ಗಡಿರೇಖೆಯೂ ಹೌದು.
ವಿಚಿತ್ರವೆಂದರೆ ಇದನ್ನ ತಡೆಯಬೇಕಾಗಿದ್ದ ಕರ್ನಾಟಕದ ಅಧಿಕಾರಿಗಳು ತೆಲಂಗಾಣವನ್ನ ಸಮರ್ಥಿಸುವ ರೀತಿಯಲ್ಲಿ 200 ಮೀಟರ್ ಬಿಟ್ಟೆ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ತೆಲಂಗಾಣ ಅತಿಕ್ರಮಿಸಿರುವ ಪ್ರದೇಶದಲ್ಲಿ ಶಿವರಾಮಪುರದ ಜನರ ಜಮೀನಿದೆ. ನಿತ್ಯ ಅಲ್ಲಿಗೆ ಹೋಗಿ ಬರಬೇಕಾದ ಸ್ಥಿತಿ ಇದೆ. ಹೀಗಿರಬೇಕಾದ್ರೆ ತೆಲಂಗಾಣ ಏಕಾಏಕಿ ಗಡಿ ಅತಿಕ್ರಮಿಸಿರುವ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಚಿಂಚೋಳಿ ತಾಲೂಕು ಪಕ್ಕದ ತೆಲಂಗಾಣ ರಾಜ್ಯದ ಗಡಿಯಲ್ಲಿ ಬರುವಂತಹ ಕೆಲವು ಹಳ್ಳಿಗಳಲ್ಲಿ ಇವತ್ತು ತೆಲಂಗಾಣ ರಾಜ್ಯದ ಜನರು ನಮ್ಮ ಗಡಿಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ, ಇದು ತೆಲಂಗಾಣ ಪ್ರದೇಶಕ್ಕೆ ಸ್ವಾಗತ ಅಂತೇಳಿ ಅಂತ. ಇದು ಎಲ್ಲೋ ನಮ್ಮವರು ನಿರ್ಲಕ್ಷ್ಯ ಇದೆ ನಮ್ಮ ಕರ್ನಾಟಕದವ್ರದ್ದು, ಅಧಿಕಾರಿಗಳದ್ದು. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ವಿಶೇಷ ಗಮನ ಹರಿಸಬೇಕು. ಶಿವರಾಮ್ಪುರ, ಸಂಗಾಪುರ, ಶಾದಿಪುರ ಮತ್ತಿತರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಮತ್ತು ಕಂದಾಯ ಜಮೀನನ್ನು ಅತಿಕ್ರಮಿಸಲಾಗಿದೆ. ತೆಲಂಗಾಣ ನಿವಾಸಿಗಳು ಅಕ್ರಮವಾಗಿ ಉಳುಮೆ ಕೂಡ ಮಾಡ್ತಿದ್ದಾರೆ. ನಮ್ಮ ಭಾಗದ ರೈತರ ಜಮೀನು ಇರ್ಬೋದು ಅಥವಾ ಅರಣ್ಯರ ಜಮೀನು ಏನದ ಎನ್ಕ್ರೋಚ್ಮೆಂಟಾಗಿ ನಮ್ಗೆ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯ ಇಮಿಡಿಯೇಟ್ಲಿ ಸರಿದೂಗಿಸ್ಬೇಕಂತಂದ್ರೆ ಕೇಂದ್ರ ಸರ್ಕಾರದವರು ಇಮಿಡಿಯೇಟ್ಲಿ ಇಂಟರ್ವೀನ್ ಆಗಿ ಈ ಒಂದು ನಮ್ಮ ಭಾಗದಾಗಿರುವಂಥ ಗಡಿ ಸಮಸ್ಯೆ ಏನದ ತಕ್ಷಣ ಪರಿಹಾರ ಮಾಡಬೇಕು. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಅನಂತಕುಮಾರ್ ತೆಲಂಗಾಣ ಸಿಎಂ ಜೊತೆ ಕೂಡಲೇ HDK ಚರ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒಂದೇ ಒಂದು ಕ್ಷಣ ವ್ಯರ್ಥ ಮಾಡದೆ ತೆಲಂಗಾಣದ ಮುಖ್ಯಮಂತ್ರಿಗಳಾದಂಥ KCR ಅವ್ರ ಜೊತೆಯಲ್ಲಿ ಅವರು ಮಾತನಾಡಬೇಕು ಮತ್ತು ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕು. ಒಟ್ಟಾರೆ ತೆಲಂಗಾಣ ಸದ್ದಿಲ್ಲದೆ ಕರ್ನಾಟಕದ ಗಡಿ ದಾಟಿ ಬಂದಿದೆ. ಇದರ ಜೊತೆಗೆ ಕೊಂಚುವರಂ ಅರಣ್ಯ ಪ್ರದೇಶದಲ್ಲಿಯೂ ಇದೇ ರೀತಿಯ ಅತಿಕ್ರಮ ಮಾಡಿ ಕೆಲ ಅರಣ್ಯ ಪ್ರದೇಶವನ್ನು ಕಬ್ಜಾ ಮಾಡಿದೆ. ಚಿಂಚೋಳಿ ತಾಲೂಕಿನ ಗಡಿ ಭಾಗದಲ್ಲಿ ತೆಲಂಗಾಣ ರಾಜ್ಯ ಅತಿಕ್ರಮಣ ಮಾಡ್ತಾ ಇದೆ. ಅರಣ್ಯ ಇರ್ಬೋದು ಮತ್ತು ಕಂದಾಯ ಜಮೀನಿನಲ್ಲಿ ಅತಿಕ್ರಮಣ ಮಾಡಿ ತನ್ನ ಸ್ವಾಮ್ಯ ಸ್ಥಾಪನೆ ಮಾಡಿದೆ. ಈಗಲಾದರೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾಗಬೇಕಾಗ್ತದೆ. ಕ್ಯಾಮರಾಮನ್ ಜಯಕುಮಾರ್ ಜೊತೆ ಶಿವರಾಮ ಸಂಡಿ News18 ಕನ್ನಡ ಕಲಬುರಗಿ. ಸ್ವಚ್ಛ ಭಾರತ ಅಭಿಯಾನದ ಹೆಸರಲ್ಲಿ ಆ ಮಹಾನಗರ ಪಾಲಿಕೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬರ್ತಾ ಇದೆ. ತ್ಯಾಜ್ಯ ಸಂಗ್ರಹಿಸೋ ಟಿಪ್ಪರ್ಗೆ ಹೆಚ್ಚಿನ ದುಡ್ಡು ಕೊಟ್ಟು ಕಳಪೆ ಗುಣಮಟ್ಟದ ಟಿಪ್ಪರ್ ಖರೀದಿ ಮಾಡಲಾಗಿದೆಯಂತೆ. ಈ ಮೂಲಕ ಪಾಲಿಕೆ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಹಣವನ್ನ ತಮ್ಮ ಜೇಬಿಗೆ ಇಳಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳ ಮೇಲೆ ಇರೋ ಆರೋಪ ಏನು ನೋಡ್ಕೊಂಬನೆ. ಟಿಪ್ಪರ್ ಖರೀದಿಯಲ್ಲಿ ಕೋಟಿಗಟ್ಟಲೆ ಹಣ ಗುಳುಂ, ಪಾಲಿಕೆ ಅಧಿಕಾರಿಗಳೇ ಹಗರಣದಲ್ಲಿ ಶಾಮೀಲು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುತ್ತಿದೆ. ತ್ಯಾಜ್ಯ ಸಂಗ್ರಹಿಸಲು ಸುಮಾರು 220 ಟಿಪ್ಪರ್ಗಳನ್ನು ಟೆಂಡರ್ ಮುಖಾಂತರ ಖರೀದಿಸಲಾಗಿದೆ. ಪ್ರತಿಯೊಂದು ಟಿಪ್ಪರ್ಗೆ 4-5 ಲಕ್ಷ ರೂಪಾಯಿ ಮೂಲ ಬೆಲೆ ಇದೆ. ಆದರೆ ಪಾಲಿಕೆ ಪ್ರತಿ ಟಿಪ್ಪರ್ಗೆ 10 ಲಕ್ಷ ರೂಪಾಯಿ ಕೊಟ್ಟು ಟಿಪ್ಪರ್ ಖರೀದಿಸಿದ ಲೆಕ್ಕ ಕೊಟ್ಟಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ಆರೋಪಿಸುತ್ತಾರೆ. ಮೂಲ ಹಗರಣ ಇರುವುದು ಎಲ್ಲಿ ಅಂತಂದ್ರೆ, ಈ ಟಿಪ್ಪರ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಇವರು. ಟಿಪ್ಪರ್ ಪರ್ಚೇಸ್ ಮಾಡಿದವರು ಯಾರು? ಅಧಿಕಾರಿ ವಲಯ. ಅದಕ್ಕೆ ಯಾರ ಕಡೆಯಿಂದ ಒಪ್ಪಿಗೆ ತಗೊಂಡ್ರು, ಹೆಂಗೆ ಒಪ್ಪಿಗೆ ತಗೊಂಡ್ರು? ಈಗ ನಾವು ಆ ಸಂಬಂಧಪಟ್ಟಂಥ ಟಿಪ್ಪರನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಹೋದರೆ ಅದು 4,70,000 4,20,000 ಶಾರ್ಟ್ ಆಗುತ್ತೆ. ಅದಕ್ಕೆ ಮಾಡಿಫೈ ಮಾಡಿಕೊಂಡು ಇವರು 1-2 ಲಕ್ಷ ಹಾಕೊಂಡ್ರು ಹಬ್ಬಬ್ಬಾ ಅಂತಂದರೆ 5-5.5 ಲಕ್ಷ ಆಗ್ಬೋದು. ಇವರು 10 ಲಕ್ಷಕ್ಕೂ ಮಿಗಿಲಾಗಿ ಹಣವನ್ನು ಅದಕ್ಕೆ ವಿನಿಯೋಗಿಸೋದ್ರ ಮೂಲಕ ಸಾರ್ವಜನಿಕ ಹಣವನ್ನು, ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಹಣವನ್ನು ಆ ಹೆಸರ ಮೇಲೆ, ಸ್ವಚ್ಛತೆ ಹೆಸರ ಮೇಲೆ, ಟಿಪ್ಪರ್ ಹೆಸರ ಮೇಲೆ ಕೊಳ್ಳೆ ಹೊಡೆದಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ 82 ವಾರ್ಡ್ಗಳಿವೆ. ಅಲ್ಲದೆ ಅವಳಿ ನಗರಗಳು ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ಬರ್ತವೆ. ಹೀಗಾಗಿ ಅವಳಿ ನಗರಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರ್ತಿದೆ. ಆದರೆ ಸ್ವಚ್ಛ ಭಾರತ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದಿದೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಸೂಕ್ತ ತನಿಖೆ ನಡೆಸುತ್ತೇವೆ ಅಂತ ಮಹಾನಗರ ಪಾಲಿಕೆ ಆಯುಕ್ತ ಶಕೀಲ್ ಅಹಮದ್ ಹೇಳಿದ್ದಾರೆ. ಆಮೇಲೆ ಟೆಂಡರ್ ಅನುಮೋದನೆ ಅದು ಏನು ಟಿಪ್ಪರ್ದಿದೆ ನಮ್ಮ ಕಾರ್ಪೊರೇಷನ್ ಲಿಮಿಟ್ಗಿಲ್ಲ, ನೆಕ್ಸ್ಟ್ ಲಿಮಿಟ್ಗೆ ಬರ್ತದೆ ಟೆನರ್. ಇವೆಲ್ಲ ಮಾಡಿ ಕಟ್ಟಿದ್ದಾರೆ. ಈಗ ತಾವು ಏನು ಹೇಳ್ತಿದ್ರಿ ಅದ್ರ ಬಗ್ಗೆ ಏನು ವೇರಿಯೇಷನ್ಸ್ ಇದೆ ಅಂತ ಹೇಳಿದೆ. ಹಂಗಿದ್ರೆ ಚೆಕ್ ಮಾಡಿ ಪರಿಶೀಲನೆ ಮಾಡ್ತೀನಿ ಅದ್ರ ಬಗ್ಗೆ ಏನಿದೆ. ಆಮೇಲೆ ಟೆಂಡರ್ ಅಪ್ರೂವಲ್ ಈಗ ಏನಾಗಿದೆ, 1 ಕೋಟಿಗೆ ಮೇಲೆ ದಾಟಿದರೆ ಅದನ್ನೆಲ್ಲ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತೈತೆ ಅಪ್ರೂವಲ್ಗೆ. ಈಗೆಲ್ಲ ಅನುಮೋದನೆ ಆಗಿ ಬಂದಿರ್ತದೆ. ಈಗ ತಾವು ಏನು ತಮಗೆ ಇದು ಇದ್ರೆ ಅದೇನು ಮತ್ತೊಂದ್ಸಲ ಪರಿಶೀಲನೆ ಮಾಡಿ ನೋಡೋಣ, ಚೆಕ್ ಮಾಡಿಸ್ತೀನಿ. ಒಟ್ಟಾರೆ ಪಾಲಿಕೆ ಅಧಿಕಾರಿಗಳೇ ಹಗರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಿದೆ. ನಗರಾಭಿವೃದ್ಧಿ ಇಲಾಖೆ ಕೂಡಲೇ ಈ ಬಗ್ಗೆ ತನಿಖೆಗೆ ಮುಂದಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಾರೆ.
ಕ್ಯಾಮರಾಮನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಲೋಕಸಭೆ ಚುನಾವಣೆಗೆ ಮುನ್ಸೂಚನೆಯಿಂದೇ ಬಿಂಬಿತವಾಗ್ತಾ ಇರೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಖಾಡ ಗರಿಗೆದರಿದೆ. ರಾಜ್ಯದಲ್ಲಿ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗಿದ್ದು ಅವರ ಜೊತೆಗೆ ಬಲಿಷ್ಠರು ಕ್ಯಾಂಪೇನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಸ್ಟೋರಿಯನ್ನು ನೋಡ್ಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಳ್ಳಾರಿ ಜಿಲ್ಲೆಯ 11 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೇವಲ 2 ಪಟ್ಟಣ ಪಂಚಾಯತ್ನಲ್ಲಿ ಮಾತ್ರ ಚುನಾವಣೆ ನಡೀತಾ ಇದೆ. ಇದುವರೆಗೂ ಚುನಾವಣೆ ಕಾಣದ ಕುಡುತಿನಿ ಪಟ್ಟಣ ಪಂಚಾಯಿತಿ ಹಾಗೂ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಉಳಿದ 9 ಲೋಕಲ್ ವಾರ್ ಬರುವ ವರ್ಷ ಕಾರ್ಯಾವಧಿ ಮುಗಿದ ಮೇಲೆ ಜರುಗಲಿದೆ. ಇತ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರಾಜಕೀಯ ಅಖಾಡ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತೆರಳಿದ ವೇಳೆ ಪರಣ್ಣ ಮುನವಳ್ಳಿಗೆ ಮಹಿಳೆಯರೇ ಟಾಯ್ಲೆಟ್ ವಿಚಾರದಲ್ಲಿ ಬೆವರಿಸಿದ್ದಾರೆ. ವಾರ್ಡ್ನಲ್ಲಿ ಮಹಿಳಾ ಶೌಚಾಲಯ ನಿರ್ಮಾಣ ಆಗಿದ್ರೂ ಯಾಕೆ ಬಳಕೆಗೆ ನೀಡ್ತಾ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಅತ್ತ ತುಮಕೂರಿನಲ್ಲಿ ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಸೊಗಡು ಶಿವಣ್ಣ ಗುಡುಗಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸಜ್ಜನರಿಗೆ ಟಿಕೆಟ್ ಕೈ ತಪ್ಪಿದೆ. ಮಾಫಿಯಾ, ಕಳ್ಳರು, ರೌಡಿಗಳಿಗೆ ಬಿಜೆಪಿ ಟಿಕೆಟ್ ನೀಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ನಮ್ಮ ಪಾರ್ಟಿ ಟಿಕೆಟ್ಗಳನ್ನ ಮಾರ್ಕೊಂಡವ್ರೆ ಅಂತಂದ್ರೆ ನಾನು ಏನ್ ಮಾಡ್ಬೇಕು? ನಮ್ಮ ಪಾರ್ಟಿ ಟಿಕೆಟ್ಗಳನ್ನ ಮಾರ್ಕೊಂಡವ್ರೆ ಅಂದ್ರೆ ನಾವು ನೋಡಿ, ಅದನ್ನ ಜನತ ನೀವೇ ಕೇಳ್ಬಿಡಿ. ನನಗೆ ಬಂದು ಯಾವ ಮಾರ್ಕೊಂಡಿದೀವಿ ಅಂತ ಹೇಳ್ತಾರೆ. ಮರ ನಾನು ಏನ್ ಮಾಡ್ಲಿ? ಎಲ್ಲರಿಗೂ ಮಾಫಿಯಾಗಳಿಗೆ ಟಿಕೆಟ್ ಕೊಟ್ಟವ್ರು ನಮ್ಮ ಕಾರ್ಯಕರ್ತರಿಗೆ ಕೊಡ್ಲಿಲ್ಲ, ನಮ್ಮನ್ನು ಕೇಳಲಿಲ್ಲ, ಏನ್ ಮಾಡ್ಬೇಕು? ಒಟ್ಟಾರೆ ಲೋಕಸಭೆ ವಾರ್ಗೂ ಮುನ್ನ ಶುರುವಾಗಿರೋ ಲೋಕಲ್ ದಂಗಲ್ ರಂಗು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಸನದಲ್ಲಿ ಸುದ್ದಿಗೋಷ್ಠಿ ವೇಳೆ ಇವತ್ತು ಸಚಿವ ಎಚ್ ಡಿ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಅರೆ, ಎಚ್ ಡಿ ರೇವಣ್ಣ ಕಣ್ಣೀರ್ ಹಾಕಿದ್ರ? ಅವ್ರಿಗೆ ಕಣ್ಣೀರ್ ತರಿಸಿದ್ ಯಾರು? ರೇವಣ್ಣ ಕಣ್ಣೀರ್ ಹಾಕೋದುಂಟಾ ಅಂತೆಲ್ಲ ಪ್ರಶ್ನೆ ಮಾಡಬೇಡಿ. ರೇವಣ್ಣಗೆ ಕಣ್ಣೀರ್ ತರಿಸಿದ್ದು ತುಂಬಾ ಖಾರವಾದ ಮೆಣಸಿನಕಾಯಿ ಬಜ್ಜಿ. ಮೆಣಸಿನಕಾಯಿ ಬೋಂಡ ತಿಂದು ರೇವಣ್ಣ ಖಾರವನ್ನ ನೆತ್ತಿಗೇರಿಸಿಕೊಂಡಿದ್ರು. ಅಲ್ಲದೆ ಕೆಲ ಹೊತ್ತು ತಡಬಡಾಯಿಸಿದ್ರು. ನಂತರ ಸುಧಾರಿಸಿಕೊಂಡ ಸಚಿವರು ಸುದ್ದಿಗೋಷ್ಠಿಯನ್ನ ಮುಂದುವರೆಸಿದ್ರು. ಅಲ್ಲ ನೀನು ಎಲ್ಲ ಈ ತಿಂದ್ರೆ ಹೆದರಿಕೆ ಆಗೋಯ್ತದೆ. ಇದು ಬೇಡ, ಇದು ತಿಂದ್ಬಿಟ್ಟು ನಾವು ಬರಲಿ ಅಣ್ಣ. ಇವಲ್ಲಿ ಗಂಟ್ಲು ಜಿಲ್ಲೆ ಮೂಗಲ್ಲ ಬರ್ತಾ ಇದ್ದೇನೆ ಈಗ. ಏ ಇದೇನ ಇದು ಕತೆ ಇದು? ಅಲ್ಲಪ್ಪ, ಯಾವ್ರ ಚೇಳಾದ್ರು ಇದು ಫುಲ್ ಮೆಣಸಿನಕಾಯಿ ತಿಂದ್ಬಿಟ್ರೆ ಅದೇನು ಮನೆಗೆ ಹೋದ್ರು ಉರಿ ಐತೆ. ಏ ಮೇಡಮ್ಗೊಂದು ಮೆಣಸಿನಕಾಯಿ. ನೆನೆಗುದಿಗೆ ಬಿದ್ದಿರುವಂತ ತುಮಕೂರಿನ ಮದಲೂರು ಕೆರೆಯನ್ನು ಅಭಿವೃದ್ಧಿಪಡಿಸಿ ನೀರು ಹರಿಸುವಂತೆ ಸಿಎಂ ಕುಮಾರಸ್ವಾಮಿಗೆ ರೈತರು ರಕ್ತದಲ್ಲಿ ಪತ್ರವನ್ನು ಬರೆದಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ರೈತರು ಕುಮಾರಸ್ವಾಮಿಗೆ ರಕ್ತದಲ್ಲಿ ಪತ್ರವನ್ನು ಬರೆದಿದ್ದಾರೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆರೆ ತುಂಬಿಸಿದ್ರೆ ನಾವು ನಿಮ್ಮನ್ನ ನಿಮ್ಮ ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತೀವಿ. ನೀವು ಸರ್ಕಾರಿ ಶಾಲಾ ಮಕ್ಕಳಿಂದ ಶಿಕ್ಷಕರೇ ತಮ್ಮ ಕಾರನ್ನು ತೊಳೆಸಿಕೊಂಡ ಘಟನೆ ಕೋಲಾರದ ತಿರುಮಲಕುಪ್ಪ ಗ್ರಾಮದಲ್ಲಿ ನಡೆದಿದೆ. ಶಾಲಾ ಶಿಕ್ಷಕ ಬಸವರಾಜ್ ಎಂಬತ್ತ ಮಕ್ಕಳ ಕೈಯಿಂದ ಕಾರನ್ನು ತೊಳೆಸಿಕೊಂಡಿದ್ದಾರೆ. ಹೀಗಾಗಿ ಶಿಕ್ಷಕರನ್ನು ಅಮಾನತುಗೊಳಿಸುವಂತೆ ರೈತ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಕುರಿತಂತೆ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಬಳಿಕ ಶಿಕ್ಷಕ ಬಸವರಾಜ್ ಬಗ್ಗೆ ಇಲಾಖಾ ಅಧಿಕಾರಿಗಳು ತನಿಖೆಗೆ ಆದೇಶಿಸಿದ್ದಾರೆ. ತಗೊಂಬರಕ್ಕೆ ಹೇಳ್ತೀನಿ. ವರದಿ ಮೇಲೆ ನಾನು ಕಾನೂನು ಪ್ರಕಾರ ಏನಿದೆಯೋ ಆ ಪ್ರಕಾರ ನಾನು ಕ್ರಮ ಕೈಗೊಳ್ತೇನೆ. ಮೊದಲು ಸಂವಿಧಾನ ನಿಲ್ಲಿಸಿ,
ಆನಂತರ ಒಂದು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಪ್ರೂವ್ ಆದರೆ ಆಮೇಲೆ ಕಾನೂನು ಪ್ರಕಾರ ಕೇಸ್ ಇರ್ತಕ್ಕ ಪ್ರಕಾರ ನಿಯಮದ ಪ್ರಕಾರ ನಾನು ಕ್ರಮ ತರ್ತೀನಿ. ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತರ್ತೀನಿ, ಅವ್ರು ಏನು ನಮ್ಗೆ ಆದೇಶ ಕೊಡ್ತಾ. ಭೂಗತ ಪಾತಕಿ ಬನಂಜಿ ರಾಜನಿಗೆ ತಾಯಿ ವಿಲಾಸಿನಿ ಶೆಟ್ಟಿಗಾರ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಕೋರ್ಟ್ ಅನುಮತಿಯನ್ನು ಕೊಟ್ಟಿತು. ಮಲ್ಪೆಯ ಹಿಂದೂ ರುದ್ರಭೂಮಿಯಲ್ಲಿ ನಡೆದಂತಹ ಅಂತ್ಯ ಸಂಸ್ಕಾರದಲ್ಲಿ ಬನಂಜಿ ರಾಜ ಭಾಗಿಯಾಗಿದ್ದ. ಮೊದಲು ಮಲ್ಪೆಯ ಕಲ್ಮಾಡಿಯಲ್ಲಿರುವಂತಹ ಮನೆ ಬಳಿ ಅಂತಿಮ ಧಾರ್ಮಿಕ ವಿಧಿವಿಧಾನ ನೆರವೇರಿತು. ಬಳಿಕ ರುದ್ರಭೂಮಿಯಲ್ಲಿ ತಾಯಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿದ್ದ ಬನ್ನಂಜಿ ರಾಜ ಮಾನವೀಯ ನೆಲೆಯಲ್ಲಿ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಕೋರ್ಟ್ ಅವಕಾಶವನ್ನು ಕೊಟ್ಟಿತು. ಮಂತ್ರಾಲಯದಲ್ಲಿ ರಾಯರ 347ನೇ ಆರಾಧನೆ. ರಾಯರಿಗೆ ವಿಶೇಷ ಪೂಜೆ ಅಲಂಕಾರ, ಲೈಟ್ಗಳಿಂದ ಕಂಗೊಳಿಸ್ತಾ ಇದೆ ತುಂಗಾದಂಡೆ. ಮಠಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ ಆರಾಧನೆ ವೈಭವ ಜೋರಾಗಿದೆ. ಗುರುರಾಯರ 347ನೇ ಆರಾಧನೆಯನ್ನ ಕಣ್ತುಂಬಿಕೊಳ್ಳೋಕೆ ಸಹಸ್ರಾರು ಭಕ್ತರು ಬೃಂದಾವನಕ್ಕೆ ಬರ್ತಾ ಇದ್ದಾರೆ. ರಾಯರ ಆರಾಧನೆಯ ಸಂಭ್ರಮದ ಕ್ಷಣಗಳು ಇಲ್ಲಿವೆ ನೋಡಿ. ತುಂಗಭದ್ರಾ ನದೀ ದಡದಲ್ಲಿ ಪುಣ್ಯ ಸ್ನಾನ, ರಾಯರ ವೃಂದಾವನದಲ್ಲಿ ಭಕ್ತರ ಪ್ರಾರ್ಥನೆ, ಪಂಚಾಮೃತಗಳ ಅಭಿಷೇಕದ ವೈಭವ. ಇದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ 347ನೇ ಪೂರ್ವಾರಾಧನಾ ಸಂಭ್ರಮ. ರಾಯರ ಪೂರ್ವಾರಾಧನೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಬೆಳಗ್ಗೆ ಭಜನೆ ಪ್ರವಚನಗಳಿಂದ ಆರಂಭವಾದ ಪೂರ್ವಾರಾಧನೆಯಲ್ಲಿ ಮಠದ ಮುಖ್ಯ ಅರ್ಚಕರ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕ ನಡೆಯಿತು. ಇದಾದ ನಂತರ ನಡೆದಿದ್ದೆ ರಾಮದೇವರ ಪೂಜೆ. ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಪೂಜೆ ನೆರವೇರಿಸಿದ್ರು. ನಾವು ವರ್ಷ ವರ್ಷ ಆರಾಧನೆ ಬರಬೇಕು ಅಂತ ಹರಕೆ ಮಾಡ್ಕೊಂಡಿದ್ವು. ನಮ್ಗೆ ತುಂಬಾ ಒಳ್ಳೇದೇ ಆಗಿದೆ. ನಮ್ಮ ಮಕ್ಕಳು ಎಲ್ಲ ಚೆಂದಾಗಿದೆ, ಮನೆ ಕಡೆ ಚೆಂದಾಗಿದೆ. ಕಳೆದ 4 ವರ್ಷದಿಂದ ನೀರೇ ಇಲ್ಲದೆ ಬತ್ತಿದ್ದ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದೆ. ಉಕ್ಕಿ ಹರಿಯುತ್ತಿರೋ ನದಿಯಲ್ಲಿ ಭಕ್ತರು ಬೆಳಿಗ್ಗೆಯೇ ಪುಣ್ಯ ಸ್ನಾನ ಮಾಡಿ ರಾಯರ ದರ್ಶನ ಪಡೆದರು. ರಾಯರೆಲ್ಲ ಕಡೆ ಇದ್ದಾರೆ, ಆದರೆ ಇದೊಂದು ದೃಷ್ಟಿನಲ್ಲಿ ನಮ್ಮ ಒಂದು ಇದರೊಳಗೆ ಇಟ್ಕೊಂಡು ಆರಾಧನೆಗೆ ಬರಬೇಕಪ್ಪ, ನಾವು ಆರಾಧನೆ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ಬೇಕು, ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದೇ ರಾಯರು, ಅಷ್ಟೇ. ರಾಯರನ್ನ ನೆನೆದರೆ ಅವರು ಖಂಡಿತ ಕೈ. ನಾಳೆ ಮಧ್ಯಾರಾಧನೆ ನಡೆಯಲಿದ್ದು ರಾಯರ ಮಠ ಕಂಗೊಳಿಸುತ್ತಿದೆ. ಕ್ಯಾಮರಾಮನ್ ದಿವಾಕರ್ ರೆಡ್ಡಿಯೊಂದಿಗೆ ಶರಣಪ್ಪ ಬಾಚಲಾಪುರ, News18 ಕನ್ನಡ, ರಾಯಚೂರು. ಇನ್ನು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಶ್ರಾವಣ ಮಾಸದ ಜಲರಥೋತ್ಸವ ನೆರವೇರ್ತಾ ಇದೆ. ಸದ್ಗುರು ಸಿದ್ದಾರೂಢ ಸ್ವಾಮಿಗಳ ಪುಣ್ಯಸ್ಮರಣೆ ನಿಮಿತ್ತ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕಲ್ಯಾಣಿಯಲ್ಲಿ ತೆಪ್ಪದಲ್ಲಿ ಐದು ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ಜಲರಥೋತ್ಸವ ನಡೆಯಿತು. ಇನ್ನು ತೇರಿನತ್ತ ಉತ್ತತ್ತಿ ಬಾಳೆಹಣ್ಣು ಲಿಂಬೆಹಣ್ಣು ಎಸ್ತ ಭಕ್ತರು ದೇವರ ದರ್ಶನ ಪಡೆದರು. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕೆಸರುಗದ್ದೆ ಓಟದ ಸ್ಪರ್ಧೆ ನಡೀತು. ಮೂಡಿಗೆರೆ ಎಂಎಲ್ಎ ಕುಮಾರಸ್ವಾಮಿ ಕೂಡ ಜನರ ಜೊತೆ ಬೆರೆತು ಆಟವಾಡಿದ್ರು. ಹೇಗಿತ್ತು ಕ್ರೀಡಾಕೂಟ ನೋಡಿ. ಒಂದು ಕಡೆ ಕೆಸರುಗದ್ದೆಯಲ್ಲಿ ಹಗ್ಗ ಜಗ್ಗಾಟವಾಡ್ತಿರೋ ನಾರಿಯರು, ಮತ್ತೊಂದು ಕಡೆ ಕೆಸರು ನೀರಿನ ಮಧ್ಯೆ ಕಬಡ್ಡಿ ಕಬಡ್ಡಿ ಅನ್ನುತ್ತಿರೋ ಪುರುಷರು, ಇದರ ಮಧ್ಯೆಯೇ ಯುವಕರ ವಾಲಿಬಾಲ್ ಆಟ, ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಕಮಕಿ ಗ್ರಾಮದಲ್ಲೇ. ಗ್ರಾಮೀಣ ಕ್ರೀಡೆಗಳ ಪ್ರೋತ್ಸಾಹಕ್ಕಾಗಿ ಕಳೆದ 9 ವರ್ಷಗಳಿಂದ ಬಣಕಲ್ನ ಜೆಸಿಐ ಸಂಸ್ಥೆ ಈ ರೀತಿ ಕ್ರೀಡಾಕೂಟ ಏರ್ಪಡಿಸುತ್ತಿದೆ. ಈ ಕ್ರೀಡಾಕೂಟದಲ್ಲಿ ಪುರುಷರಿಗೆ ಸರಿಸಮಾನರಾಗಿ ಕೆಸರಿನಲ್ಲಿ ಮಹಿಳೆಯರು ಸ್ಪರ್ಧಿಸುವುದು ವಿಶೇಷ. ಎಲ್ಲರೂ ಪ್ರೋತ್ಸಾಹ ಕೊಟ್ಟು ನಾವು ಎಲ್ಲೋ ಒಂದು ಹಳ್ಳಿಲಿ ಈ ಹಳ್ಳಿಯಿಂದ ಬಂದು ಇಲ್ಲಿ ಆಟ ಆಡಕ್ಕೆ ಅವಕಾಶ ಮಾಡಿಕೊಟ್ಟ ಈ ಜೆಸಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೇನೆ ನಮ್ಗೀಗ ಕ್ರೀಡಾಕೂಟ ಈ ಕೆಸರು ಗದ್ದೆದೆಲ್ಲ ಈಗ ಹೊರಗಡೆ ಎಲ್ಲ ನಾಟಿ ಅವೆಲ್ಲ ಮಾಡೋದನ್ನೆಲ್ಲ ಜನಗಳು ಬಿಟ್ಬಿಟ್ಟಿದ್ದಾರೆ ಇವಾಗೆಲ್ಲ. ಹಾಗಾಗಿ ಗದ್ದೆಯಲ್ಲಿ ಬಂದು ನಾವು ಆಟ ಆಡಿ ಓಡಿ ಸ್ಪರ್ಧೆಗೆ ಭಾಗವಹಿಸಿದಾಗ ನಮ್ಗೆ ಎಲ್ಲರ ಮುಂದೆನು ನಾವೆಲ್ಲರಿಗೂ ಪರಿಚಯ ಆಗಿದೀವಿ ಇವಾಗ.
ಜನಗಣಿಯಾಗಿ ಏನಾದರೂ ಗೊತ್ತಾಗಿದೆ, ಹಾಗಾಗಿ ಇದಕ್ಕೆ ಬರಕ್ಕೆ ಇಷ್ಟ ಆಗುತ್ತೆ. ಸ್ಥಳೀಯ ಯುವಕ ಯುವತಿಯರ ಜೊತೆಗೆ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಕೂಡ ಸ್ಪರ್ಧೆಗಳಲ್ಲಿ ಭಾಗಿಯಾಗುವ ಮೂಲಕ ನೆರೆದಿದ್ದವರಿಗೆ ಕ್ರೀಡಾ ಸ್ಫೂರ್ತಿ ತುಂಬಿದ್ರು. ಜೆಸಿ ಅವರು ಗ್ರಾಮೀಣ ಕ್ರೀಡಾಕೂಟ ಮಾಡೋದ್ರ ಮೂಲಕ ಸಂತೋಷ ದಿನ ಆಚರಣೆ ಮಾಡಿದ್ದಾರೆ. ಇವರು ಕೂಡ ಎಲ್ಲ ಗಂಜಾ ಸಾಂಸಾರಿಕ ಜಂಜಾಟ ಮಳೆಯ ಬೋರ್ಗೇರ್ತ ಇವೆಲ್ಲದನ್ನು ಬಹಳ ಬೇಸರ ಆಗಿದ್ರು. ಇವತ್ತು ಎಲ್ಲ ಜನ ಹೊರಗೆ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೊಳ್ಳೋದು ನಮಗೆ ಸಂತೋಷ ಆಗಿದೆ. ನಮ್ಮ ರಾಜಕೀಯ ಜಂಜಾಟದಿಂದ ಕೂಡ ನಾನು ಇವತ್ತು ಫ್ರೀಯಾಗಿ ಇವತ್ತು ಈ ಒಂದು ಆಟದಲ್ಲಿ ಭಾಗವಹಿಸಲು ಬಹಳ ಖುಷಿಯಾಗಿದೆ. ಗ್ರಾಮೀಣ ಸೊಗಡನ್ನು ಎತ್ತಿ ಹಿಡಿದ ಕ್ರೀಡಾಕೂಟದಲ್ಲಿ ನೂರಾರು ಜನ ಸ್ಪರ್ಧಿಸಿ ಮತ್ತಷ್ಟು ಮೆರುಗು ನೀಡಿದ್ರು. ವೀರೇಶ್ ಜಿ ಹುಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇದು ಇವತ್ತಿನ ಕನ್ನಡ ನಾಡಿಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಬೂತ್ ಕನ್ನಡಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ ನಾಳೆ ರಾತ್ರಿ 8 ಗಂಟೆ ಸಿಗೋಣ. ಅಲ್ಲಿ ತನಕ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.